ಎಸ್ ವೀಕ್ಷಕರೇ, ಇದು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜೆ ಡಿ ಎಸ್ ಅಭ್ಯರ್ಥಿ ರಾಮಚಂದ್ರ ಅವ್ರ ಮಾತಾಗಿತ್ತು. ರಾಮಚಂದ್ರ ಅವ್ರು ಹೇಳ್ತಾರೆ, ನನಗೆ ಭಾಳ ಆಶ್ಚರ್ಯ, ಸಣ್ಣ ಪುಟ್ಟವರಾದ್ರೂ ಒಂದು ಸ್ವಲ್ಪ ವಿರೋಧಿಗಳನ್ನ ಕೆಣಕ್ತಾರೆ, ಸವಾಲಾಗ್ತಾರೆ, ನನಗೆ ನನ್ನ ಮೇಲೆ ಆರೋಪ ಮಾಡ್ತಾವ್ರೆ, ಪ್ರತ್ಯಾರೋಪ ಮಾಡ್ತಾರೆ, ಆಚೆ ಈಚೆ ಅಂತೆಲ್ಲ ಹೇಳ್ತಾರೆ. ಬಟ್ ಏನೇ ಸಾವಿರ ಬಂದರೂ ಅಷ್ಟೇ, ನನ್ನ ವಿರುದ್ಧ ಏನೇ ಪಿತೂರಿ ಮಾಡ್ಕೊಳ್ಳಿ, ನನ್ನ ವಿರುದ್ಧ ಏನೇ ತೇಜೋವಧೆ ಮಾಡ್ಕೊಳ್ಳಿ, ನೀವೆಲ್ಲ ಮಾಡೋದೆಲ್ಲ ನನಗೆ ಪ್ಲಸ್ ಆಗುತ್ತೆ, ನನ್ನ ನೆಗೆಟಿವ್ ಆಗಲ್ಲ. ಯಾಕಂದರೆ ಜನ ಎಲ್ಲವನ್ನೂ ಕೂಡ ನೋಡ್ತಿರ್ತಾರೆ, ಯಾರು ಯೋಗ್ಯರು ಯಾರು ಅಯೋಗ್ಯರು ಯಾರು ಯಾವ ಕೆಲಸ ಮಾಡ್ತಾವ್ರೆ ಅಂತ ಎಲ್ಲ ಜನ ನೋಡ್ತಿರ್ತಾರೆ. ಹಾಗಾಗಿ ನನಗೆ ವಿಶ್ವಾಸ ಇದೆ, ನನಗೆ ಜನ ಮತ ಆಗ್ತಾರೆ, ನನ್ನನ್ನು ಗೆಲ್ಲಿಸ್ತಾರೆ ಅನ್ನೋ ಸ್ಪಷ್ಟ ವಿಶ್ವಾಸವನ್ನು ಇಟ್ಕೊಂಡವ್ರೆ. ನಾನು ಆಗಲೇ ಹೇಳಿದೆ, ರಾಮಚಂದ್ರ ಅವ್ರು ತುಂಬ ನೀವೆಲ್ಲ ಅಂದ್ಕೊಂಡಿದ್ದು ತುಂಬ ಸಿಂಪಲಾಗಿ ಮಾತಾಡ್ತಾವ್ರೆ, ಸಾಫ್ಟ್ ಆಗಿದ್ದಾರೆ ಅಂತೆ. ರಾಜಕಾರಣದ್ರೆ ಎಲ್ಲ ಪಟ್ಟುಗಳನ್ನ ಹಾಕುವಂಥ ಕಲೆ ಅವ್ರಿಗೆ ಗೊತ್ತು, ಅದು ನನಗೆ ಗೊತ್ತು. ಮತ್ತೊಂದು ವಿಚಾರ ಅಂದರೆ ಅವ್ರಿಗೆ ಮನ್ಮೂಲ ಅಧ್ಯಕ್ಷ ಆಗಿದ್ದು ಅಷ್ಟೇ, ಆ ಹೋಗಿಯೇ ಚುನಾವಣೆ ಹಿಂದಿನ ದಿನ ನಿಂತಾಗಲೂ ಸಹ ಅವ್ರಿಗೆ ಇವರು ಅಧ್ಯಕ್ಷ ಆಗ್ತಾರೆ ಅಂತ ಗೊತ್ತೇ ಇರಲಿಲ್ಲ. ನಿರ್ದೇಶಕನೇ ಆಯ್ತು ಗೊತ್ತಿರಲಿಲ್ಲ. ಅದು ಅದು ಇದ ಚುನಾವಣೆ ನಡೀತಾ ಇತ್ತು. ಚುನಾವಣೆ ನಡೀತಾ ಇದ್ದಾಗ ನಾನು ಕ್ಯಾಂಡಿಡೇಟ್ ಯಾರಿಗೆ ಪೊಲೀಸರಿಗೆ ಗೊತ್ತಿಲ್ಲ ಕ್ಯಾಂಡಿಡೇಟ್ ಅಂತ. ನನಗೆ ಮಧ್ಯಾಹ್ನ ಮೇಲೆ ಒಂದು ಗಂಟೆ ಮೇಲೆ ಹುಡುಗರೆಲ್ಲ ಫೋನ್ ಮಾಡಿದ್ರು, ಏನಣ್ಣ ನೀನೇ ಬರಲಿಲ್ಲ, ಎಲ್ಲ ಕೇಳ್ತಾವ್ರೆ, ಯಾವುದೇ ಚುನಾವಣೆ ಅರ್ಧ ಮುಗಿದೋಯ್ತು. ನಾನು ಮಾಮೂಲಿ ಸಾಮಾನ್ಯ ಕಾರ್ಯಕರ್ತನ ಥರ ಬಂದೆ, ಪೊಲೀಸರು ತಡೆದ್ರು ನನ್ನ. ತಡೆದಾಗ ನಾನಿಲ್ಲ, ನಾನು ಕ್ಯಾಂಡಿಡೇಟ್ ಅಂತ ಹೇಳಿದೆ. ಎಲ್ಲಿ ಎಲ್ಲರಿ ಈಗ ಬಂದಿದ್ರು, ಹಂಗೆ ಹಿಂಗೆ ಇದ್ರ ಮೇಲೆ ಒಬ್ಬ ಎಸ್ ಐ ಮೇಡಮ್ ಇದ್ರು, ಇಲ್ಲ ಅವ್ರು ಕ್ಯಾಂಡಿಡೇಟ್ ಬಿಡಿ ಅಂತಂದ್ರು. ಅವಾಗ ಪೊಲೀಸ್ ನೋಡಿದ್ರು, ನೀನ್ಯಾಕಪ್ಪ ನಿಂತ್ಕೊಂಡು ಎಲೆಕ್ಷನ್ಗೆ, ಇನ್ನು ಏನು ಇಷ್ಟೇ ವಲಯಲ್ಲಿ. ನಾವು ಹೇಳ್ಬಿಟ್ಟೋದೆ ಅಣ್ಣ, ಒಂದು ಅರ್ಧ ಗಂಟೆ ಒಂದು ಗಂಟೆ ಅಣ್ಣ ನೋಡ್ತಾರೆ ಅಣ್ಣ ಬರ್ತೀನಿ ವಾಪಸ್ ಅಂತ ಹೇಳ್ಬಿಟ್ಟು ನಾನು ಹೋಗಲೇ ಇಲ್ಲ. ಅದ್ರ ಮುಂದೆ ಹೋದೆ, ಪೊಲೀಸ್ನವರು ಎಲ್ಲ ನಮಗೆ ಪರಿಚಯ ಇದ್ದರು, ಎಲ್ಲ ನಮಗೆ ಅವಾಗಿಂದ ಅವರು ನಮ್ಮ ಬಾಂಧವ್ಯ ಚೆನ್ನಾಗಿತ್ತು. ಹೋದ್ವಿ ಅಲ್ಲಿ, ಮಧ್ಯಾಹ್ನ ಊಟ ತರಿಸಿದ್ರು, ಅಲ್ಲೇ ಊಟ ಸರಳವಾಗಿ ಊಟ ಮಾಡಿದೆ ಅವ್ರ ಜೊತೆ. ವಾಪಸ್ ಹೊರಟು ಬಂದೆ, 3 ಗಂಟೆ ಹೊತ್ತು ಕೆಲಸ ಮುಗಿದಿತ್ತು. ನಾನು 4 ಗಂಟೆ ತಿರುಗಿ ವಾಪಸ್ ಹೋಗಿ ಮನೆ ಮಲಗಿದ್ದೆ. ನಾನು ಕ್ಯಾನ್ವಾಸೇ ಮಾಡಲಿಲ್ಲ ಅವತ್ತು, ಗೊತ್ತಿತ್ತು ನನಗೆ.